ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆದರ್ಶ ನಟ ಅಂತಂದ್ರೆ ಅದು ವಿನೋದ್ ರಾಜ್ಕುಮಾರ್. ಅವರು ಇವತ್ತು ಯಾವ ವಿಚಾರಕ್ಕೆ ಟ್ರೆಂಡ್ ಆಗಿದ್ದಾರೆ ಅಂದ್ರೆ, ಒಂದು ಕೃಷಿ ವಿಚಾರಕ್ಕೆ ಇನ್ನೊಂದು ತಾಯಿ ಮಗನ ಸಂಬಂಧ ಎಷ್ಟು ಮೌಲ್ಯಯುತ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋದನ್ನ ನಾವೆಲ್ಲರೂ ನೋಡಿದೀವಿ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ನೋಡಿ, ಅವ್ರ ತಾಯಿ ತೀರೋಗಿದ್ದಾರೆ. ಅವ್ರ ತಾಯಿ ತೀರೋದ ಮೇಲೆ ಅವ್ರ ತಾಯಿಗೋಸ್ಕರ ಹಿಂದೆ ಮಾಡಿರೋ ಫಾರಂ ಇದೆ. ಮುಂದೆಗಡೆನೆ ಅವ್ರ ತಾಯಿಗೋಸ್ಕರ ಒಂದು ನಾವು ಸಮಾಧಿ ಅಂತೀವಿ, ಇದು ಪುಣ್ಯ ಸ್ಮರಣೆ ಅಂತ ಒಂದು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ತರ ಮಾಡಿ ಇಲ್ಲಿ ಸುತ್ತ ಬಂದು ಅದರ ದೇವಸ್ಥಾನ ರೀತಿ ಹೋಗೋದಕ್ಕಾಗಿರ್ಬೋದು, ಬರೋದಕ್ಕಾಗಿರ್ಬೋದು, ಏನೇನು ಪೂಜಾ ಕೈಂಕರ್ಯಗಳಿರ್ತವೆ ಆ ತರ ಮಾಡೋದಕ್ಕೆ ಒಂದು ದೇವಸ್ಥಾನದ ರೀತಿ ಕಟ್ಟಿಸ್ತಾ ಇದ್ದಾರೆ. ಇದು ತಾಯಿಗೋಸ್ಕರ ಮಗ ಮಾಡ್ತಾ ಇರುವಂತ ಒಂದು ಮಂಟಪ. ಒಬ್ಬ ಪ್ರೀತಿಸಂತ ಹುಡುಗಿಗೋಸ್ಕರ ಯಾರೋ ತಾಜ್ ಮಹಲ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಸ್ವಂತ ತಾಯಿಗೋಸ್ಕರ ಒಂದು ತಾಜ್ ಮಹಲ್ಗಿಂತ ಅತಿ ಮುಖ್ಯವಾದಂತದ್ದ ಒಂದು ದೇವಸ್ಥಾನವನ್ನ ನಮ್ಮ ವಿನೋದ್ ಅವರು ಮಾಡಿಸ್ತಾ ಇದ್ದಾರೆ. ಅದು ಏನಿದೆ ಎತ್ತ, ಮತ್ತೆ ಅವರ ತೋಟಕ್ಕೂ ಕೂಡ ನಾವೀಗ ಹೋಗ್ಬೇಕಾಗಿದೆ. ಬನ್ನಿ ಒಳಗಡೆ. ಮೊದಲನೇ ಸುತ್ತ ಈ ಕಡೆ ಇದೆಯಲ್ಲ, ಮೊದಲನೇ ಪ್ರದಕ್ಷಿಣೆ ಅಲ್ಲಿ ಒಂದು ಪ್ರದಕ್ಷಿಣೆ. ಈಗ ಏನ್ ಈ ಪಿಲ್ಲರ್ ಇದೆಯಲ್ಲ, ನಿಮ್ಗೆ ಇಲ್ಲಿ ಅಮ್ಮವರ ಭಾವಚಿತ್ರಗಳು ಎಂಬೋಸ್ ಮಾಡ್ಬಿಡೋಣ. ಭಾವಚಿತ್ರಗಳು ಬರವಣಿಗೆ ಮೇಲಿಂದ ಅದು ಫೋಕಸ್ ಲೈಟ್ ಅಂತ, ಪ್ರತಿಯೊಂದು ಎಷ್ಟು ಇದು ಬರುತ್ತೋ ಅಷ್ಟು ಭಾವಚಿತ್ರಗಳು ಹಾಕ್ಬೋದು. ಥ್ರೂ ಔಟ್ ಈ ಕಡೆ ಆ ಕಡೆ ಎರಡು ಕಡೆನೂ ಭಾವಚಿತ್ರಗಳು ಬರುತ್ತೆ ನೋಡಿ. ಇದು ಇದು ಒಂದು ಸುತ್ತು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಪ್ರದಕ್ಷಿಣೆನೇ ಬರುತ್ತೆ ನೋಡಿ ಟೋಟಲ್ ನಿಮ್ಗೆ. ಈ ಎಲ್ಲ ಭಾವಚಿತ್ರಗಳು ಬರೋ ಜಾಗ. ನೋಡಿ ಒಂದು ಸುತ್ತು ನಾವು ಹೀಗೆ ಬರುವಾಗ್ಲೇನೆ ನಿಮ್ಗೆ ಎಲ್ಲ ಭಾವಚಿತ್ರಗಳು ಬರುವಂತ ಜಾಗ ನೋಡಿ ಎಷ್ಟಿದೆ ಇದು. ಈಗ ಒಂದು ಎರಡು ಐದು ಆರು ಏಳು ಎಂಟು 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 ಅರವತ್ನಾಲ್ಕು 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 ಮೂವತ್ತೆರಡು ಒಂದು ಅರವತ್ತು ಅರವತ್ನಾಲ್ಕು ಲೈಫ್ ಸೈಜ್ ಲೈಫ್ ಸೈಜ್ ಹಾ ಲೈಫ್ ಸೈಜ್ ದೊಡ್ಡ ದೊಡ್ಡದಾಗೆ ಇರಲಿ. ಕೆಲವು ಡ್ರಮ್ ಸ್ಕ್ಯಾನಿಂಗ್ ಮಾಡಿಸಿ ಇಟ್ಟಿದ್ದೀನಿ. ಹುಷಾರು ಅಯ್ಯೋ ಅಯ್ಯೋ ಪಾಪ ಇಟ್ಟೇ ಇದೆ ಸರಿ. ಇವ್ರೆ ಹಾ ಅಲ್ಲಿಂದ ಬಂದು 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 ನೋಡಿ ಇದ್ರೊಳಗಡೆ ಹೋಗ್ತೀರ. ಎರಡನೇ ಪ್ರದಕ್ಷಿಣೆ ಅಮ್ಮವ್ರನ್ನ ನಾವು ದರ್ಶನ ಮಾಡಿಕೊಂಡು ಹೋಗಿ ಒಂದು ಚಿಕ್ಕ ಭೋಜನಾಲಯ ಏನೋ ಇಟ್ಟಿರ್ತೀವಿ ಹೊರಗಡೆ ಕ್ಯಾಲಡಿ ಮಾಡಿಸ್ತಾ ಇದ್ವಿ. ಮಾಡಿ ಸಣ್ಣ ಪ್ರಸಾದ ಎಂದು ಪುಳಿಯೋದ್ರೇನೋ ಚಿತ್ರಾನ್ನ ಪುಲಾವು ಯಾವುದೋ ಒಂದಷ್ಟು ಚಿಕ್ಕರ ಅಂತ ಅದ ಉದ್ದೇಶ. ಯಾವುದೋ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಅನ್ನ ಸಂತಕ್ಕ ಆಗಲಿ ಅನ್ನುವಂಥದ್ದನ್ನೇ ರೆಗ್ಯುಲರ್ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದು ಮಾಡಿಸ್ತಾ ಇದ್ವಿ.